ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಕಾವಲು ಚಿನಕುರುಳಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಂತಹ 41 ವ್ಯಕ್ತಿ ಹಾಗೂ ಸಂಸ್ಥೆಗಳ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇರಳದ ಅಜೀಜ್ ಅವರ ಎಸ್ಡಿಜಿ ಅಸೋಸಿಯೇಟ್ಸ್, ಎಚ್ ಕೃಷ್ಣೇಗೌಡರ ಶ್ರೀ ಸಿದ್ದರಾಮೇಶ್ವರ ಸ್ಟೋನ್ ಕ್ರಷರ್, ನಾಗಣ್ಣನವರ ಎಂಸಿ ಇಂಡಸ್ಟ್ರೀಸ್ ಸ್ಟೋನ್ ಕ್ರಷರ್ ಹಾಗೆ ಕೆಎಸ್ ಜಯರಾಮ್ ಅವರ ಸಿದ್ದೇಶ್ವರ ಸ್ಟೋನ್ ಕ್ರಷರ್ ಸೇರಿದಂತೆ ಒಟ್ಟು 41 ಮಂದಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಸಂಸದ ಸಿಎಸ್ ಪುಟ್ಟರಾಜು ಪಾಲುದಾರಿಕೆ ಹೊಂದಿರುವಂತಹ ಅವರ ಸಹೋದರನ ಪುತ್ರ ಅಶೋಕ್ ಮಾಲೀಕತ್ವದ ಎಸ್ಟಿಜಿ ಅಸೋಸಿಯೇಟ್ಸ್ ಒಟ್ಟಾರೆಯಾಗಿ 40,68,828 ರೂಪಾಯಿ ದಂಡವನ್ನು ವಿಧಿಸಿದ್ರು. ಆದರೆ ಪೊಲೀಸರಿಗೆ ದೂರು ನೀಡುವಾಗ ಪುಟ್ಟರಾಜು ಅಥವಾ ಅಶೋಕ್ ಹೆಸರಿನ ಬದಲಿಗೆ ಕೇರಳ ಮೂಲದ ಅಜೀಜ್ ಎಂಬುವರ ವಿರುದ್ದ ದೂರನ್ನು ಸಲ್ಲಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನು ಮತ್ತೊಂದು ಕಡೆ ಪ್ರಮುಖವಾಗಿ ನಡೀತಾ ಇರೋ 7 ಕ್ರಷರ್ಗಳ ಮಾಲೀಕರನ್ನ ಕೇರಳದವರು ಅಂತ ದೂರಿನಲ್ಲಿ ತಿಳಿಸಿದ್ದು, ಅದರಲ್ಲಿ ಅಜೀಜ್ ಎಂಬುವರೇ 4 ಕ್ರಷರ್ ಮಾಲೀಕರಾಗಿರುವುದು ವಿಶೇಷ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಯತೀಶ್. ಯತೀಶ್, ಎಲ್ಲೋ ಒಂದ್ ಕಡೆ ಈ ತರ ಕ್ರಷರ್ಸ್ಗಳ ಮೇಲೆ ಕಲ್ಲಿನ ಕ್ವಾರಿಗಳನ್ನು ಅಕ್ರಮವಾಗಿ ನಡೆಸ್ತಾ ಇರುವಂತಹವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು ನಿಜವಾಗ್ಲೂ ಶ್ಲಾಘನೀಯ. ಆದ್ರೆ ಅಲ್ಲೂ ಕೂಡ ಏನೋ ರಾಜಕೀಯ ನಡೆದಿದೆ ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಸೊ ಏನಾಗಿದೆ ಅಸಲಿ ಘಟನೆಯಲ್ಲಿ? ಖಂಡಿತವಾಗಿ ಶಾಲಿನಿ, ಏನಂತ ಹೇಳಿದ್ರೆ ಈಗಾಗಲೇ ಏನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಒಂದು ಬೇವುಬೆಟ್ಟದಲ್ಲಿ ಅಕ್ರಮವಾಗಿ ಸುಮಾರು 40-50 ಕಲ್ಲು ಕ್ವಾರೆಗಳು ನಡೆಸಿದೆ ಅಂತ ಒಂದು ಮಾಹಿತಿ ಲಭ್ಯವಾದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಮಾಡಿ ಸುಮಾರು 98 ಲಕ್ಷದವರೆಗೂ ಕೂಡ ಒಂದು ದಂಡವನ್ನ ಹಾಕಿ ವಸೂಲಿಯನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಅದ್ರ ವಿರುದ್ಧ ಒಂದು ದೂರನ್ನು ಕೂಡ ಪೊಲೀಸ್ ಠಾಣೆ ಅಂದ್ರೆ ಪಾಂಡವಪುರ ಪೊಲೀಸ್ ಒಂದು ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ ಸುಮಾರು 30 ಕಂಪನಿಗಳ ಮೇಲೆ ಒಂದು ಎಫ್ಐಆರ್ ನ ದಾಖಲೆ ಮಾಡಲಾಗಿದೆ. ಅದ್ರ ಜೊತೆಗೆ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾಯ್ದೆಗಳು ಇವೆ, ಆ ಕಾಯ್ದೆಗಳ ಮೇಲೆ ಪ್ರಕರಣ ದಾಖಲು ಮಾಡಿದ್ರೆ ಈ ಪ್ರಕರಣ ದಾಖಲು ಮಾಡುವಲ್ಲೂ ಕೂಡ ಕೆಲವೊಂದು ರಾಜಕೀಯ ನಡೆದಿದೆ ಅಂತ ಒಂದು ಮಾತುಗಳು ಕೇಳಿದ್ರು. ಇದಿಷ್ಟೇ ಏನಂತ ಹೇಳಿದ್ರೆ ದಂಡವನ್ನು ಹಾಕಿದಂತ ಸಂದರ್ಭದಲ್ಲಿ ಎಸ್ಟಿಜೆ ಕಂಪನಿ ಅಶೋಕ್ ಅವರ ಮೇಲೆ ಒಂದು ದಂಡವನ್ನು ಹಾಕ್ತಾರೆ. ಆದ್ರೆ ಎಫ್ಐಆರ್ ಮಾಡುವಂತ ಸಂದರ್ಭದಲ್ಲಿ ಕೇರಳ ಮೂಲದ ಒಬ್ಬ ವ್ಯಕ್ತಿಯ ಮೇಲೆ ಎಫ್ಐಆರ್ ಅನ್ನ ಮಾಡ್ತಿರೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕೆಂತ ಹೇಳಿದ್ರೆ ಒಂದು ಕಡೆ ದಂಡವನ್ನ ಮತ್ತೊಬ್ಬ ಹೆಸರು ವ್ಯಕ್ತಿ ಹೆಸರಲ್ಲಿ ಹಾಕೋದು, ಮತ್ತೊಂದ್ ಕಡೆ ಎಫ್ಐಆರ್ ಅನ್ನ ಬೇರೆ ವ್ಯಕ್ತಿ ಹೆಸರಲ್ಲಿ ಹಾಕೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಇದ್ರ ಹಿಂದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆ ಒಂದು ಪ್ರಭಾವ ಬೀರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಕೇಳಬಹುದಿದೆ ಶಾಲಿನಿ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅಲ್ಲಿ ಹೆಸರು ಬದಲಾವಣೆ ಆಗಿದೆ, ಜೊತೆಗೆ ಕೇರಳದ ವ್ಯಕ್ತಿಯೇ 4 ಕ್ರಷರ್ಗಳನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಸಂಬಂಧ ಏನಾದರೂ ತನಿಖೆ ನಡೆಸುವಂತಹ ಸಾಧ್ಯತೆಗಳು ಇದೆಯಾ, ಅಥವಾ ಇದನ್ನ ನಾರ್ಮಲ್ ಆಗಿ ಏನು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, 41 ಜನದ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ತಾರೆ, ಅದೇ ರೀತಿ ಕ್ರಮ ಮುಂದಾಗಬಹುದಾ ಅಂತ? ಖಂಡಿತವಾಗಿ ಶಾಲಿನಿ, ಏನಂತ ಹೇಳಿದ್ರೆ ಅಧಿಕಾರಿಗಳು ಒಂದು ದೂರನ್ನ ಕೊಟ್ಟಿರೋ ಹಿನ್ನೆಲೆ ಆ ದೂರಿನ ಅನ್ವಯ ಮಾತ್ರ ಪೊಲೀಸ್ ಇಲಾಖೆ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದೆ, ಅಂದ್ರೆ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾರ ಹೆಸರನ್ನ ಕೊಟ್ಟಿದ್ರು, ಯಾವ ಉದ್ದೇಶದಿಂದ ಈ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾಗಿ ಏನು ಆ ಪ್ರಕರಣವನ್ನ ಹೊರತಗಿರುವಂತ ಆಟೆ ಕಾರ್ಯಕರ್ತರು ಆಗಿರ್ಬೋದು ಮತ್ತೆ ಪರಿಸರ ಪ್ರೇಮಿಗಳಾಗಿರ್ಬೋದು, ಇವರು ಕೂಡ ಒಂದು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡಿದರೆ, ಅದ್ರ ಜೊತೆಗೆ ಒಂದು ವೇಳೆ ಇದೇ ಎಫ್ಐಆರ್ ಅನ್ನ ಮುಂದುವರೆಸಿದ್ರೆ ಅವರು ಮುಂದಿನ ಹೋರಾಟಕ್ಕೂ ಕೂಡ ಸಜ್ಜಾಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಕೂಡ ಒತ್ತಡ ಹಾಕುವಂತ ಸಾಧ್ಯತೆ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಓರ್ವ ವ್ಯಕ್ತಿ ಹೆಸರಲ್ಲಿ ದಂಡವನ್ನು ವಸೂಲಿ ಮಾಡೋದು, ಮತ್ತೋರ್ವ ವ್ಯಕ್ತಿ ಹೆಸರಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿಸೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಇಲ್ಲಿ ಏನೋ ಒಂದು ರಾಜಕೀಯ ಮಸಲತ್ತು ನಡೆದಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿವೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಯತೀಶ್.